ಸ್ನೇಹಿತರೆ, ಇವತ್ತು ನಾವು ನೋಡಿದ್ರೆ ಮೂರಲ್ಲಿ ಒಬ್ರು ಓವರ್ ವೇಟ್ ಆಗಿದ್ದೀವಿ, ಎಕ್ಸೆಸ್ ಫ್ಯಾಟ್ ಇದೆ ನಮ್ಮಲ್ಲಿ. ಸೊ ಅದಕ್ಕೆ ಏನು ಕಾರಣ ಅಂತ ಹೇಳಿ ನಾವು ಅರ್ಥ ಮಾಡ್ಕೊಂಬೋಣ. ದೇರ್ ಆರ್ ಫೈವ್ ಫಂಡಮೆಂಟಲ್ ರೀಸನ್ಸ್. ಐದು ಕಾರಣಗಳನ್ನು ಅರ್ಥ ಮಾಡ್ಕೊಂಡ್ರೆ ವಿಲ್ ಅಂಡರ್ಸ್ಟ್ಯಾಂಡ್ ದ ರೂಟ್ ಕಾಸ್ ಆಫ್ ಇಟ್. ಯಾಕೆ ಈ ಸಮಸ್ಯೆ ಆಗ್ತಾ ಇದೆ, ಅದು ಎಲ್ಲಿ ಉದ್ಭವ ಆಗ್ತಾ ಇದೆ ಅಂತ ನಾವು ಫಸ್ಟ್ ಅರ್ಥ ಮಾಡ್ಕೋಬೇಕು. ಯಾವುದೇ ಸಮಸ್ಯೆಗೆ ಪರಿಹಾರ ಹುಡುಕೋಕ್ಕಿಂತ ಮುಂಚೆ ಸಮಸ್ಯೆಗೆ ಮೂಲ ಕಾರಣ ಏನು, ವಾಟ್ ಇಸ್ ದ ರೂಟ್ ಕಾಸ್ ಆಫ್ ದಟ್ ಪ್ರಾಬ್ಲಮ್, ವಿ ಶುಡ್ ಅಂಡರ್ಸ್ಟ್ಯಾಂಡ್. ಸೊ ದೀಸ್ ಆರ್ ದ ಫೈವ್ ರೀಸನ್ಸ್. ರೀಸನ್ ನಂಬರ್ ಒನ್, ಕನ್ಸಂಪ್ಷನ್ ಆಫ್ ರಿಫೈನ್ಡ್ ಐಟಮ್ಸ್. ರಿಫೈನ್ಡ್ ಐಟಮ್ ಅನ್ನ ಬಳಕೆ ಜಾಸ್ತಿ ಮಾಡ್ತಾ ಇದೀವಿ ನಾವು. ಯಾವುದು ರಿಫೈನ್ಡ್ ಐಟಮ್? ಮೈದಾ ಇಸ್ ಅ ರಿಫೈನ್ಡ್ ಐಟಮ್. ಫುಲ್ಲಿ ಪಾಲಿಶ್ಡ್ ವೈಟ್ ರೈಸ್ ಇಸ್ ಅ ರಿಫೈನ್ಡ್ ಐಟಮ್. ಮೈದಾ ಪ್ರಾಡಕ್ಟ್ಸ್, ಬಿಸ್ಕೆಟು, ಬ್ರೆಡ್ಡು, ನೂಡಲ್ಸು, ಇದರ ಬಳಕೆ ಜಾಸ್ತಿ ಆಗ್ತಾ ಇದೆ. ಏನಾಗುತ್ತೆ, ರಿಫೈನ್ಡ್ ಐಟಮ್ ನಾವು ತಿಂದಾಗ ಅದರಲ್ಲಿ ಯಾವುದೇ ಫೈಬರ್ ಇರಲ್ಲ, ನಾರಿನ ಅಂಶ ಇರಲ್ಲ. ಅದು ಏನು ಮಾಡುತ್ತೆ, ಇಮ್ಮಿಡಿಯೇಟ್ಲಿ ನಾವು ಕನ್ಸ್ಯೂಮ್ ಮಾಡಿದಾಗ ಇಮ್ಮಿಡಿಯೇಟ್ ಆಗಿ ಬ್ಲಡ್ಗೆ ಗ್ಲೂಕೋಸ್ ಅನ್ನು ರಿಲೀಸ್ ಮಾಡಿಬಿಡುತ್ತೆ. ಆ ಎಕ್ಸೆಸ್ ಗ್ಲೂಕೋಸ್ ಏನಿದೆ ಬ್ಲಡ್ಡಲ್ಲಿ ಅದು ಇಟ್ಕೊಳ್ಳೋಕ್ಕಾಗಲ್ಲ ಬ್ಲಡ್ಗೆ. ಅದೇನು ಮಾಡುತ್ತೆ, ಲಿವರ್ ಕಳಿಸುತ್ತೆ, ನಮ್ಮಲ್ಲಿರುವ ಫ್ಯಾಟ್ ಸೆಲ್ಲಿಗೆ ಅದನ್ನು ಕಳಿಸುತ್ತೆ. ಅದರಿಂದ ಫ್ಯಾಟ್ ಅಕ್ಯುಮುಲೇಟ್ ಜಾಸ್ತಿ ಆಗುತ್ತೆ, ನಮ್ಮಲ್ಲಿ ಕೊಲೆಸ್ಟ್ರಾಲ್ ಜಾಸ್ತಿ ಆಗುತ್ತೆ. ಸೊ ಒನ್ ಆಫ್ ದ ಪ್ರೈಮರಿ ರೀಸನ್, ದ ರೂಟ್ ಕಾಸ್ ಈಸ್ ಕನ್ಸಂಪ್ಷನ್ ಆಫ್ ರಿಫೈನ್ಡ್ ಐಟಮ್. ಅದು ಒಂದನೇ ತಪ್ಪು ನಾವು ಮಾಡ್ತಾ ಇರೋದು. ಎರಡನೇದು, ಆರ್ ಡಯಟ್ ಈಸ್ ನಾಟ್ ಅ ಬ್ಯಾಲೆನ್ಸ್ಡ್ ಒನ್. ಬ್ಯಾಲೆನ್ಸ್ ಒನ್ ಅಂದ್ರೆ ನಮಗೆ ಸಮರ್ಪಕವಾದ ನ್ಯೂಟ್ರಿಷನ್ ಸಿಗ್ತಾ ಇಲ್ಲ ದೇಹಕ್ಕೆ. ಅಂದ್ರೆ ನಾವು ಸರಿಯಾಗಿ ಹಣ್ಣು ತಿಂತಾ ಇಲ್ಲ, ಸರಿಯಾಗಿ ಕಾಯಿಪಲ್ಲೆ ತಿಂತಾ ಇಲ್ಲ. ವಿ ನೀಡ್ ಟು ಬ್ರಿಂಗ್ ಇನ್ ಮೋರ್ ವರೈಟಿ ಟು ಆರ್ ಡಯಟ್. ನಾವು ಬರೀ ರಾಗಿ ಹೆಲ್ದಿ ಅಂತ ರಾಗಿ ತಿನ್ನೋದು, ಜೋಳ ಹೆಲ್ದಿ ಅಂತ ಜೋಳ ತಿನ್ನೋದು, ಬರೀ ಗ್ರೇನ್ಸು ಪಲ್ಸಸ್ಸು ತಿನ್ನೋ ಬದಲು 30-35% ಆಫ್ ಆರ್ ಡೈಲಿ ಇಂಟೇಕ್ ಶುಡ್ ಬಿ ಅ ಕಾಂಬಿನೇಷನ್ ಆಫ್ ಫ್ರೂಟ್ಸ್ ಅಂಡ್ ವೆಜಿಟೇಬಲ್ಸ್. ನಾವು ಡಯಟ್ ಅನ್ನ ಬ್ಯಾಲೆನ್ಸ್ ಮಾಡ್ಕೋಬೇಕು, ಅದು ನಾವು ಮಾಡ್ಕೋತಾ ಇಲ್ಲ. ದಟ್ ಇಸ್ ದ ಸೆಕೆಂಡ್ ಮಿಸ್ಟೇಕ್ ವಾಟ್ ವಿ ಆರ್ ಮೇಕಿಂಗ್, ಅಂಡ್ ದಟ್ ಇಸ್ ದ ರೀಸನ್ ಫಾರ್ ಆರ್ ಎಕ್ಸೆಸ್ ಫ್ಯಾಟ್. ಮೂರನೇ ಕಾರಣ, ವಿ ಆರ್ ನಾಟ್ ಫಾಲೋಯಿಂಗ್ ಮೈಂಡ್ಫುಲ್ ಈಟಿಂಗ್. ಮೈಂಡ್ಫುಲ್ ಈಟಿಂಗ್ ಅಂದ್ರೆ ಚೆನ್ನಾಗಿ ಅಗದು ಅಗದು ನಿಧಾನಕ್ಕೆ ನೆಲದ ಮೇಲೆ ಕೂತ್ಕೊಂಡು ಚೆನ್ನಾಗಿ ಊಟ ಮಾಡೋದನ್ನ ಮೈಂಡ್ಫುಲ್ ಈಟಿಂಗ್ ಅಂತ ಕರೀತಾರೆ. ಅದು ನಾವು ಮಾಡ್ತಾ ಇಲ್ಲ. ನಾವೇನ್ ಮಾಡ್ತಾ ಇದೀವಿ, ಅರ್ಜೆಂಟಲ್ಲಿ ಇದೀವಿ, ಚೆನ್ನಾಗಿ ಆಹಾರವನ್ನು ಅಗೀತಾ ಇಲ್ಲ, ಹಾಗೆ ಅನ್ಡೈಜೆಸ್ಟೆಡ್ ಫುಡ್ಡನ್ನು ಒಳಗಡೆ ಕಳಿಸ್ತಾ ಇದೀವಿ. ನಮ್ಮ ಸ್ಟಮಕ್ ಏನು ಎಕ್ಸ್ಪೆಕ್ಟ್ ಮಾಡ್ತಾ ಇರುತ್ತೆ ಅಂದ್ರೆ ಸೆಮಿ ಡೈಜೆಸ್ಟೆಡ್ ಲಿಕ್ವಿಡ್ ಫುಡ್ ಕೆಳಗಡೆ ಬರುತ್ತೆ ಅಂತ ಕಾಯ್ತಾ ಇರುತ್ತೆ. ಬಟ್ ನಾವು ಅದನ್ನ ಚೆನ್ನಾಗಿ ಅಗಿಯಲ್ಲ, ಹಾಗೆ ಒಳಗಡೆ ಕಳಿಸ್ಬಿಡ್ತೀವಿ. ಅದರಿಂದ ಕೂಡ ನಮ್ಮಲ್ಲಿ ಹೆಚ್ಚುವರಿ ಬೊಜ್ಜು ಉತ್ಪತ್ತಿ ಆಗುತ್ತೆ. ದಟ್ ಇಸ್ ದ ಥರ್ಡ್ ರೀಸನ್. ದ ಫೋರ್ತ್ ರೀಸನ್ ಈಸ್ ಫಿಸಿಕಲಿ ವಿ ಆರ್ ನಾಟ್ ವೆರಿ ಆಕ್ಟಿವ್. ಈಗ ಎಲ್ಲ ಕೆಲಸಗಳು ಒಂದೇ ಕಡೆ ಕೂಡಿ ಮಾಡುವ ಕೆಲಸಗಳೇ ಇದೆ. ಒಂದೇ ಕಡೆ ಕೂತ್ಕೊಂಡು ಬೆಳಿಗ್ಗೆಯಿಂದ ಸಾಯಂಕಾಲ ನಾವು ಕಲಿತಾ ಇರ್ತೀವಿ. ಆವಾಗ ಏನಾಗುತ್ತೆ, ವೆನ್ ಯು ಸಿಟ್ ಇನ್ ಒನ್ ಪ್ಲೇಸ್ ಫಾರ್ ಟೂ ಲಾಂಗ್, ದಟ್ ಈಸ್ ವೆನ್ ವಿ ಅಕ್ಯುಮುಲೇಟ್ ಫ್ಯಾಟ್. ಬಿಕಾಸ್ ಆಸ್ ಅ ಪಾರ್ಟ್ ಆಫ್ ಅವರ್ ಜಾಬ್ ಇವತ್ತು ನಮ್ಮ ಕೆಲಸದಲ್ಲಿ ಅಷ್ಟು ಫಿಸಿಕಲ್ ಆಕ್ಟಿವಿಟಿ ಇಲ್ಲ. ಅದಕ್ಕೆ ನಾವು ಎಕ್ಸರ್ಸೈಸ್ ಈಸ್ ಅ ವೆರಿ ಕಂಪಲ್ಸರಿ ಥಿಂಗ್. ಅದಕ್ಕೆ ನಾವು 30-45 ನಿಮಿಷ ಆದರೂ ಪ್ರತಿ ದಿವಸ ಎಕ್ಸರ್ಸೈಸ್ ಮಾಡಬೇಕು. ಮತ್ತೆ ಅದರ ಜೊತೆ ಫಿಸಿಕಲಿ ಆಲ್ಸೋ ವಿ ಶುಡ್ ಕೀಪ್ ಆಕ್ಟಿವ್ ಥ್ರೂ ಔಟ್ ದ ಡೇ. ಒಂದೇ ಕಡೆ ಕೂಡಬಾರ್ದು, ಸ್ವಲ್ಪ ಆದರೂ ವಿ ಶುಡ್ ಕೀಪ್ ಮೂವಿಂಗ್. ಸೊ ಫಿಸಿಕಲಿ ವಿ ಹ್ಯಾವ್ ಬಿಕಮ್ ವೆರಿ ಇನ್ಆಕ್ಟಿವ್, ಅಂಡ್ ದಟ್ ಇಸ್ ದ ಫೋರ್ತ್ ರೀಸನ್ ಫಾರ್ ಎಕ್ಸೆಸ್ ಫ್ಯಾಟ್. ಅಂಡ್ ದ ಫಿಫ್ತ್ ರೀಸನ್ ಈಸ್ ದ ಸ್ಟ್ರೆಸ್ ವಿ ಅಕ್ಯುಮುಲೇಟ್. ಇವತ್ತು ಬಿಕಾಸ್ ಆಫ್ ದ ವರ್ಕ್ ಪ್ರೆಷರ್, ಮೇ ಬಿ ಬಿಕಾಸ್ ಆಫ್ ದ ಫ್ಯಾಮಿಲಿ ರೀಸನ್ಸ್, ಬಿಕಾಸ್ ಆಫ್ ಸೋ ಮೆನಿ ಡಿಫ್ರೆಂಟ್ ರೀಸನ್ಸ್ ವಿ ಕ್ಯಾರಿ ಲಾಟ್ ಆಫ್ ಸ್ಟ್ರೆಸ್. ಆ ಸ್ಟ್ರೆಸ್ಸು ಮಾನಸಿಕ ಒತ್ತಡದಿಂದ ಕೂಡ ನಮ್ಮಲ್ಲಿ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗುತ್ತೆ. ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆದಾಗ ಮೆಟಾಬಾಲಿಸಮ್ ಡಿಸ್ಟರ್ಬ್ ಆಗುತ್ತೆ. ಮೆಟಾಬಾಲಿಸಮ್ ಡಿಸ್ಟರ್ಬ್ ಆದಾಗ ವಿ ಸ್ಟಾರ್ಟ್ ಟು ಅಕ್ಯುಮುಲೇಟ್ ಎಕ್ಸೆಸ್ ಫ್ಯಾಟ್. ಸೊ ದೀಸ್ ಆರ್ ದ ಫೈವ್ ಫಂಡಮೆಂಟಲ್ ರೀಸನ್ಸ್. ವಿ ನೀಡ್ ಟು ಅಂಡರ್ಸ್ಟ್ಯಾಂಡ್ ದಮ್. ಆ ಐದು ಕಾರಣಗಳಿಗೂ ಕೂಡ ನಾವು ಪರಿಹಾರ ಹುಡುಕ್ಬೇಕು. ಅದು ಬಿಟ್ಟು ನಾವು ಎಕ್ಸೆಸ್ ಫ್ಯಾಟ್ ಆಗಿದೆ ಅಂತ ಯಾವುದೋ ಒಂದು ಶೇಕ್ ಕೊಡದೆ, ಎಕ್ಸೆಸ್ ಫ್ಯಾಟ್ ಆಗಿದೆ ಅಂತ ಯಾವುದೋ ಒಂದು ಲಿಕ್ವಿಡ್ ತಗೊಂಡೆ, ಎಕ್ಸೆಸ್ ಫ್ಯಾಟ್ ಆಗಿದೆ ಅಂತ ಯಾವುದೋ ಒಂದು ಕ್ರ್ಯಾಶ್ ಡೈಟ್ ಮಾಡಿದೆ, ಅದು ಮಾಡಬಾರ್ದು. ಸಮರ್ಪಕವಾಗಿ ಈ ರೂಟ್ ಕಾಸ್ಗಳು ಏನಿದೆ ಅದನ್ನು ಅರ್ಥ ಮಾಡಿಕೊಂಡು ಆ ಐದು ಕಾರಣಗಳಿಗೂ ಕೂಡ ನಾವು ಒಂದೊಂದು ಪರಿಹಾರ ಹುಡುಕ್ಬೇಕು. ಅಂದ್ರೆ ವಿ ಶುಡ್ ಸ್ಟಾಪ್ ಈಟಿಂಗ್, ವಿ ಶುಡ್ ಲಿಮಿಟ್ ಈಟಿಂಗ್ ರಿಫೈನ್ಡ್ ಐಟಮ್ಸ್. ಕಂಪ್ಲೀಟ್ ಆಗಿ ಬಿಡೋಕ್ಕಾಗಿಲ್ಲ ಅಂದ್ರೂ ಪೂರ್ತಿ ಕಡಿಮೆ ಮಾಡಬೇಕು. 90-95% ಕಡಿಮೆ ಮಾಡಬೇಕು ನೀವೇನು ರಿಫೈನ್ಡ್ ಐಟಮ್ ಕನ್ಸ್ಯೂಮ್ ಮಾಡ್ತೀರಾ. ಒನ್ಸ್ ಇನ್ ಎ ವೈಲ್ ಯಾವಾಗೂ ಫಾರ್ ಎ ಚೇಂಜ್ ಇಟ್ ಈಸ್ ಫೈನ್. ದ ಡಯಟ್ ಶುಡ್ ಬಿ ಮೋರ್ ಬ್ಯಾಲೆನ್ಸ್ಡ್ ಒನ್. ಹಣ್ಣು ತರಕಾರಿ ಜಾಸ್ತಿ ತಿನ್ನಬೇಕು ಆಸ್ ಎ ಪಾರ್ಟ್ ಆಫ್ ಯುವರ್ ಡಯಟ್. ಥರ್ಡ್ ಮೈಂಡ್ಫುಲ್ ಈಟಿಂಗ್, ಚೆನ್ನಾಗಿ ಅಗದು ಅಗದು ಆಹಾರವನ್ನು ಒಳಗಡೆ ಕಳಿಸಬೇಕು. ದಟ್ ಇಸ್ ದ ಮೈಂಡ್ಫುಲ್ ಈಟಿಂಗ್, ದಟ್ ಇಸ್ ದ ಥರ್ಡ್ ಪಾರ್ಟ್. ಅಂಡ್ ಫೋರ್ತ್ ಪಾರ್ಟ್ ಇಸ್ ಇನ್ಕಾರ್ಪೊರೇಟ್ ಸಮ್ ಫಾರ್ಮ್ ಆಫ್ ಫಿಸಿಕಲ್ ಆಕ್ಟಿವಿಟಿ, ಎಕ್ಸರ್ಸೈಸ್ ಆಸ್ ಎ ಪಾರ್ಟ್ ಆಫ್ ಯುವರ್ ರೂಟೀನ್. ದಟ್ಸ್ ದ ಫೋರ್ತ್ ಥಿಂಗ್. ಮತ್ತೆ ಐದನೇದು, ಡೂ ಸಮಥಿಂಗ್ ಟು ಗೆಟ್ ರೀಡ್ ಆಫ್ ಯುವರ್ ಸ್ಟ್ರೆಸ್. ಪ್ರಾಣಾಯಾಮ ಆಗಿರ್ಬೋದು, ಧ್ಯಾನ ಆಗಿರ್ಬೋದು, ಇಂಥವು ರೆಗ್ಯುಲರ್ ಆಗಿ ಪ್ರಾಕ್ಟೀಸ್ ಮಾಡಿ. ಆವಾಗ ನಿಮ್ಮ ಸ್ಟ್ರೆಸ್ ಲೆವೆಲ್ ಕಡಿಮೆ ಆಗುತ್ತೆ, ಆವಾಗ ಏನಾಗುತ್ತೆ, ನಿಮ್ಮ ಹಾರ್ಮೋನಲ್ ಬ್ಯಾಲೆನ್ಸ್ ಆಗುತ್ತೆ, ಮೆಟಾಬಾಲಿಸಮ್ ಚೆನ್ನಾಗಿ ಕೆಲಸ ಮಾಡೋಕೆ ಸ್ಟಾರ್ಟ್ ಆಗುತ್ತೆ, ಆವಾಗ ಫ್ಯಾಟ್ ಕೂಡ ಅಕ್ಯುಮುಲೇಟ್ ಆಗೋದು ಕಡಿಮೆ ಆಗುತ್ತೆ, ಮತ್ತೆ ಇರೋದು ನಿಧಾನಕ್ಕೆ ಕರಗ್ತಾ ಹೋಗುತ್ತೆ. ವೆನ್ ಯು ಇನ್ಕಾರ್ಪೊರೇಟ್ ಚೇಂಜ್ ಇನ್ ಟರ್ಮ್ಸ್ ಆಫ್ ಯುವರ್ ಡಯಟ್, ವೆನ್ ಯು ಕೀಪ್ ಯುವರ್ ಸೆಲ್ಫ್ ಫಿಸಿಕಲಿ ಆಕ್ಟಿವ್, ಆವಾಗ ಏನಾಗುತ್ತೆ, ನಿಮ್ಮಲ್ಲಿರುವ ಹೆಚ್ಚುವರಿ ಬೊಜ್ಜು ಕಡಿಮೆ ಆಗ್ತಾ ಹೋಗುತ್ತೆ. ಈ ಐದು ಕಾರಣಗಳ ಅರ್ಥ ಮಾಡಿಕೊಂಡು ಅದಕ್ಕೆ ನೀವು ಪರಿಹಾರ ಹುಡುಕೊಂಡು ಹೋಗಬೇಕು. ಅದು ಬಿಟ್ಟು ಮೇಲಿಂದ ಮೇಲೆ ಏನೋ ಒಂದು ಮಾಡಕ್ಕೆ ಹೋದ್ರೆ ಟೆಂಪ್ರವರಿ ನಿಮಗೆ ಒಂದು 2 ಕೆಜಿನೋ 3 ಕೆಜಿನೋ 4 ಕೆಜಿನೋ ಕಡಿಮೆ ಆಗ್ಬೋದು, ಬಟ್ ಅಗೇನ್ ಯು ವಿಲ್ ರೀಗೇನ್ ದಟ್ ವೇಟ್. ಸೊ ಅದು ಆಗಬಾರ್ದು ಅಂದ್ರೆ ಇಫ್ ಯು ವಾಂಟ್ ಅ ಸಸ್ಟೈನೇಬಲ್ ವೇಟ್ ಲಾಸ್, ಇಫ್ ಯು ವಾಂಟ್ ಅ ಸಸ್ಟೈನೇಬಲ್ ಫ್ಯಾಟ್ ಲಾಸ್, ಯು ನೀಡ್ ಟು ಅಡ್ರೆಸ್ ಈ ಐದು ಪಾಯಿಂಟ್ಗಳು ಕೂಡ ನೀವು ಅಡ್ರೆಸ್ ಮಾಡಬೇಕು. ಸೊ ಇಫ್ ಯು ವಿಶ್ ಟು ಜಾಯಿನ್ ಮೈ ಪ್ರೋಗ್ರಾಮ್ ವೇರ್ ಇನ್
ನಾನು ನಿಮಗೆ ಆ ಡೈಟ್ ರೂಟೀನ್ ಹೇಗಿರಬೇಕು, ಯಾವಾಗ ಏನು ತೊಗೋಬೇಕು, ಯಾವಾಗ ಏನು ಅವಾಯ್ಡ್ ಮಾಡಬೇಕು ಅದೆಲ್ಲ ಹೇಳ್ಕೊಡ್ತೀನಿ. ಐ ಹೆಲ್ಪ್ ಯು ಇಂಪ್ಲಿಮೆಂಟ್ ದ ಡೈಟ್ ಪ್ಲಾನ್, ನಾನು ಡೈಟ್ ಚಾರ್ಟ್ ಕೊಡ್ತೀನಿ. ಅದು ನಿಮಗೆ ಜಾಯ್ನ್ ಆಗೋದಿತ್ತಂದ್ರೆ ಕೆಳಗಡೆ ಲಿಂಕ್ ಇದೆ ಕಮೆಂಟ್ ಸೆಕ್ಷನಲ್ಲಿ, ಯು ಕ್ಯಾನ್ ಆಲ್ವೇಸ್ ಕನೆಕ್ಟ್ ವಿತ್ ಮೀ ಆ್ಯಂಡ್ ಯು ಕ್ಯಾನ್ ಜಾಯ್ನ್ ಮೈ ಪ್ರೋಗ್ರಾಮ್. ಬಟ್ ಯು ನೀಡ್ ಟು ವರ್ಕ್ ಎಟ್ ಆಲ್ ಫೈವ್ ಲೆವೆಲ್ಸ್ ಇಫ್ ಯು ಟ್ರೂಲಿ ವಿಶ್ ಟು ಟ್ರಾನ್ಸ್ಫಾರ್ಮ್ ಯುವರ್ ಹೆಲ್ತ್. ನಿಮ್ಮಲ್ಲಿ ಫ್ಯಾಟ್ ಕಡಿಮೆ ಮಾಡಿಕೊಂಡು ಹೆಲ್ತ್ ಅನ್ನು ಇಂಪ್ರೂವ್ ಮಾಡಬೇಕಂದ್ರೆ ಯು ಹ್ಯಾವ್ ಟು ವರ್ಕ್ ಎಟ್ ಈಚ್ ಆಫ್ ದೀಸ್ ಫೈವ್ ಲೆವೆಲ್ಸ್. ಸೊ ಐ ಲುಕ್ ಫಾರ್ ಟು ಸಿ ಯು ಅಗೇನ್. ಎಲ್ಲರೂ ಒಳ್ಳೆದಾಗಲಿ. ನಮಸ್ಕಾರ.